ನಮಸ್ಕಾರ ರಾಘವೇಂದ್ರ ಅವರು. ನಮಸ್ಕಾರ ಅರವಿಂದ ಅಣ್ಣವ್ರಿಗೂ ನಮ್ಮ ಶಿಕ್ಷಕರಿಗೂ ನಮಸ್ಕಾರ. ಈಗ ದೃಷ್ಟಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಇರೋ ದೃಷ್ಟಿದೋಷಗಳು, ನೆಗೆಟಿವ್ಗಳು, ಕೆಲಸ ಕಾರ್ಯಗಳಾಗದೇ ಇರೋವಂಥವುಗಳನ್ನ ಸಕ್ಸಸ್ ಮತ್ತೆ ಆಗಬೇಕು ಕೆಲಸಗಳು, ಹೌದು ಕೈ ಹಿಡಿಬೇಕು ಕೆಲಸಗಳು. ಸೊ ಮನೆಯಲ್ಲಿ ಏನೇ ತೊಂದರೆಗಳಿದ್ದರೆ ಎಲ್ಲ ಕ್ಲಿಯರ್ ಆಗಿ ಮನೆ ಶಾಂತಿಯಿಂದ ಒಂದು ರೀತಿ ನೆಮ್ಮದಿ ಇರಬೇಕು ಮನೆಗೆ ಬಂದ ಕೂಡಲೇ. ಸೊ ಎಲ್ಲ ಕೆಲಸಗಳಲ್ಲಿ ಜಯ ಇರಬೇಕು. ಸೊ ಈ ಥರಕ್ಕೆ ಸಂಬಂಧಪಟ್ಟಂತೆ ಏನೇ ದೃಷ್ಟಿ ಇದ್ದರೂ ಕ್ಲಿಯರ್ ಮಾಡಿಕೊಡೋ ಥರದ್ದು ಆಲ್ರೆಡಿ ಇದಕ್ಕೆ ಮೊದಲು ಒಂದು ವಿಡಿಯೋ ಮಾಡಿದ್ದೀರಾ. ಸೊ ಈಗ ಇನ್ನು ಕೆಲಸಗಳಲ್ಲಿ ಜಯ ಸಿಗುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ನಮ್ಮ ವೀಕ್ಷಕರಿಗೆ ಏನು ಗೊತ್ತಾ, ನಾವು ಮೊದಲು ಈಗ ನಾವೇನು ಹೇಳ್ತೀವಿ ಅಂತಂದರೆ ಒಂದು ಪ್ರಾಣಿ ಆಗಲಿ, ಒಂದು ಪಕ್ಷಿ ಆಗಲಿ, ಯಾವುದೇ ಒಂದು ಭೂಮಿ ಮೇಲೆ ವಾಸ ಅಂತ ಮಾಡೋವಂಥ ಪ್ರತಿಯೊಂದು ಮಾನವಂತವನಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಸರ್ವಜೀವರಾಶಿಗಳೂ ಅದರದೇ ಆದಂಥ ಒಂದು ಗೂಡು ಅಂತ ಹೇಳ್ತೀವಿ ನಾವು. ಹೌದು, ಗೂಡು ಒಂದು ಮನೆ ಒಂದು ಕಟ್ಕೊಂಡಿರ್ತವೆ. ಆ ಜಾಗ ಶುದ್ಧಿ ಇರಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಾವು ಎಲ್ಲ ಹೊರಗಡೆ ಹೋಗಿರ್ತೀವಿ, ಸಾವಿರಾರು ಕಿಲೋಮೀಟ್ರ್ ಹೋದ್ರೂ ನಮ್ಮವರು ನಮಗೆ ಮೇಲು ಅಂತ ಹೇಳ್ತೀವಿ. ನಮ್ಮ ಮನೆ ಒಳಗಡೆ ಬಂದಾಗ ನಮಗೆ ಕೆಲಸಗಳಾಗಲಿ ಕಾರ್ಯಗಳಿ ಮಲಗ್ತೀವಿ ಅಂದಾಗ ಸಮಾಧಾನ ಇರಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು ಅಂತ. ಆ ಜಾಗ ಸ್ವಲ್ಪ ಏನನ ದೃಷ್ಟಿಯಾಗಲಿ, ಮಾಟದ ದೋಷಗಳಾಗಲಿ, ಕೆಲವು ಬೇರೆ ಇನ್ನೇನ ದೋಷಗಳಿರಲಿ, ಕೆಲವು ದೃಷ್ಟಿದೋಷ ಆಲ್ಮೋಸ್ಟ್ ಆಗಿ ಆಗ್ತದೆ. ಯಾಕಂದರೆ ಕೆಲವರೆಲ್ಲ ಹೋದವರು ಈ ಮನೆ ಏನಪ್ಪ ಹಿಂಗೈತೆ ಅಂತಾರೆ. ಕೆಲವರು ಬಂದು ಈ ಅದೇ ನಾವು ಏನು ಹೇಳ್ತೀವಿ ಅಂತಂದರೆ ಮನುಷ್ಯನ ಊಟದ ಮೇಲೆ ಸಾವು ಖಂಡಿತವಾಗಿದ್ದೇ ಇರ್ತೈತೆ. ಆ ಸಾವು ನೆಲಕ್ಕೋದ್ಮೇಲೆ ಅಕಸ್ಮಾತ್ ಕೆಲವರು ಅಂದರೆ ಇವಾಗ ಕೆಲವು ನಾನಾ ರೀತಿ ದೋಷಗಳಿರ್ತವೆ. ಅವು ಆ ದೋಷಗಳಿದ್ದಾಗ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಡೈರೆಕ್ಟ್ ಮನೆಗೆ ಬಂದುಬಿಡ್ತೀವಿ. ಹೌದು, ಆ ದೋಷ ಸೀದಾ ಎತ್ಕೊಂಬಂದು ಮನೆ ಒಳಗಡೆ ಹಾಕ್ಬಿಟ್ಟಿರ್ತೀವಿ. ಅದು ತೆಗಿಲ್ಲ ಅಂತಂದಾಗ ಏನಾಗ್ತದೆ, ದಿನ 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 ಬೆಟ್ಟ ಥರ ಅದು ಮನೆ ಒಳಗಡೆಯೇ ಸೇರ್ಕೊಂಡಿದ್ದಾಗ ಕೆಲಸಗಳು ನಮ್ಗೆ ಆಗಲ್ಲ. ಅವಾಗ ಮಲ್ಕಂಡೆ ಇರೋದು, ಸುಸ್ತಾಗೋದೆ, ಕೆಲಸ ಮಾಡೋಣ ಆಮೇಲೆ ಮಾಡೋಣ, ಆ ಕೆಲಸಕ್ಕೆ ಹೋಗಬೇಕು ಅನ್ಕೊಂತಾರೆ ಇವರು. ಒಂದು ಅಂದರೆ ಮೊಬೈಲಲ್ಲಿ ಕೆಲವರು ಏನು ಮಾಡ್ತಾರೆ, ಅಲಾರಾಮ್ ಇಟ್ಕೊಂಡಿರ್ತಾರೆ. ಹೌದು, ಇವಾಗ ನಾವು ಇಷ್ಟು ಗಂಟೆಗೆ ಎದ್ದುಬಿಟ್ಟು ನಾವು ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ, ಅದು ಅಲಾರಾಮ್ ಅದ್ರ ಪಾಡ್ಕ ಅದು ಹೋಯ್ಕಂತನೇ ಇರ್ತದೆ. ಇವರು ಇನ್ನೊಂದು 10 ನಿಮಿಷ ಮುಂದಕ್ಕೆ ಹೋಗೋದು, ಅದು ಆಮೇಲೆ ಟೈಮ್ ಆಗೋದ್ಮೇಲೆ ಅಯ್ಯೋ ಹೇಳಬೇಕಾಗಿತ್ತು ಹೋಗಬೇಕಾಗಿತ್ತು. ಈ ರೀತಿ ಇರ್ತದೆ ಮನೆ ಒಳಗಡೆ ನೆಗೆಟಿವ್ ಇದ್ದಾಗ. ಅದು ನಾವು ಆವಾಗಲೇ ಒಂದು ಓದ್ ಎಪಿಸೋಡಲ್ಲಿ ಏನು ಮಾಡಿದ್ವಿ, ತೆಂಗಿನಕಾಯಲ್ಲಿ ಯಾವ ರೀತಿ ತೆಗಿಬೇಕು ಏನಂತ ತೋರಿಸ್ತೀವಿ. ಈಗ ಮೊದಲು ಒಳಗಡೆ ಅಂತಂದರೆ ಈಗ ಫಸ್ಟು ಒಳಗಡೆದೆಲ್ಲ ಕ್ಲಿಯರ್ ಮಾಡ್ಕೊಂಬಂದ್ವಿ. ಇವಾಗ ಮೇನ್ ನಮಗೆ ಒಳಗಡೆ ಯಾವುದೇ ಒಂದು ಶಕ್ತಿ ಆಗಲಿ, ಒಂದು ದೈವ ಸಂಚಾರ ಆಗಲಿ, ಫಸ್ಟ್ ಮೊದಲು ಹೋಗೋದೇಂದ್ರೆ ಅಲ್ಲಿ ಬಾಕಲಿನಿಂದ ಒಳಗಡೆ ಹೋಗೋದು. ಆ ಬಾಕಲು ನಮಗೇನಂತಂದರೆ ದೋಷ ಇರಬಾರ್ದು ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಮಾಟದ ದೋಷ ಆಗಲಿ, ಏನೇ ದೋಷ ಆದ್ರೂ ಈ ಬಾಕಲ್ ಒಳಗಡೆ ಈ ತೊಂದರೆ ಆದಾಗ ಯಾವುದೇ ಒಂದು ದೈವ ಶಕ್ತಿ ಒಳಗಡೆ ಹೋಗ್ಬೇಕಂದ್ರೆ ಬೆಂಕಿ ಬಂದಂಗೆ ಬರ್ತೈತಿ, ಅಡ್ಡ ಆಗ್ತೈತಿ. ಅವರು ಏನು ಇವಾಗ ಒಂದು ದೈವ ಶಕ್ತಿನ ಬಂಧಿಸಿ ಅವ್ರು ತೊಂದರೆ ಮಾಡಿದಾಗ ಆ ಒಳಗಡೆ ಹೋಗೋದಕ್ಕಾಗಲ್ಲ. ಹೇಳ್ತೀವಲ್ಲ ಹಿಂದೆ ಕಾಲದಲ್ಲಿ ಸೀತಾದೇವಿನ ಎತ್ಕೊಂಡು ಬೇಕಾದ್ರೆ ಲಕ್ಷ್ಮಣ ರೇಖೆ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಅದು ಹಾಕ್ದಲ್ಲಿ ಒಳಗಡೆ ಹೋಗೋದಕ್ಕಾಗಲ್ಲ. ನಾವು ದೈವ ಶಕ್ತಿನ ಒಳಗಡೆ ತಗೊಬೇಕು ಅಂತಂದಾಗ ಮೊದಲು ನಾವು ಬಾಕಲ್ದು ಸ್ವಚ್ಛ ಆಗಬೇಕು. ಬಾಕಲ್ದ ಮೇನ್ ವಸ್ತು ದ್ವಾರ, ಮುಖ್ಯ ದ್ವಾರದಲ್ಲಿ ಶುದ್ಧಿ ಇದ್ದಾಗ ಆ ದೈವ ಶಕ್ತಿ ನೀಟಾಗಿ ಒಳಗಡೆ ಹೋಗ್ತೈತೆ ಅನ್ನೋದು ಒಂದು ಪ್ರಯೋಗ. ಅದು ಕುಷ್ಮಾಂಡ ಪ್ರಯೋಗ ಅಂತೇಳಿ. ಅದು ಓಕೆ ಅಂದರೆ ನಾವು ಒಂದು ಬುದ್ಧ ಕುಂಬಳಕಾಯಲ್ಲಿ ಏನು ದೃಷ್ಟಿ ತೆಗೆದು ಮೇನ್ ಮುಖ್ಯ ದ್ವಾರದಲ್ಲಿ ತಡೆ ತೆಗಿತೀವಲ್ಲ, ಆ ತೆಗೆದಾದ್ಮೇಲೆ ನಮಗೂ ಅಷ್ಟೇ. ಆಮೇಲೆ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಬರಬೇಕು ಅಂತಂದಾಗ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂದು ಫೀಲ್ ಇರ್ತದೆ ಅಂತೇಳಿ ಅದನ್ನು ಮಾಡಿ ತೋರಿಸೋಣ. ನಮ್ಮ ಖಂಡಿತ ಬನ್ನಿ ತೋರಿಸಿ. ಸೊ ಸೇಮ್ ಇದೂ ದೃಷ್ಟಿ ತೆಗೆಯುತ್ತಾರಲ್ಲ? ಹಾಂ, ಸೇಮ್ ಅಷ್ಟೇ. ಇದು ಸ್ವಲ್ಪ ಎಲ್ಲ ಮೂಲೆ ಒಳಗಡೆ ಏನೋ ನೆಗೆಟಿವ್ ಇದ್ದಾಗ ಅವೆಲ್ಲ ಇದು ಮಾಡ್ಕೊಬೇಕು. ಮೇನ್ ಮುಖ್ಯ ದ್ವಾರದಲ್ಲಿ ಇದ್ರ ಪೂಜೆ ಇರ್ತೈತೆ. ಅಂದರೆ ಒಂದು ಸಂಕಲ್ಪ, ಮನೆ ಒಳಗಡೆ ಏನೇ ಒಂದು ಇದ್ರೂ ಎಲ್ಲ ಎಳ್ಕೊಂಡು ಬರಬೇಕಲ್ಲ ಆಚೆ ಕಡೆ. ಮನೆ ಒಳಗಡೆ ನೆಗೆಟಿವ್ ಎಲ್ಲ ತಂದಿದ್ದು ಎಲ್ಲ ಎಳ್ಕೊಂಬಂದಿದ್ದೀವಲ್ಲ, ಮೊದಲು ಇಲ್ಲಿ ನಾವು ಕ್ಲೀನ್ ಮಾಡಿಕೊಡ್ಬೇಕು. ಇಲ್ಲಿ ದಾರಿ, ಓಕೆ, ದಾರಿ ಮಾಡಿಕೊಟ್ರೆ ಒಳಗಡೆ ಎಲ್ಲ ನೀಟಾಗಿ ದೈವ ಶಕ್ತಿನೆಲ್ಲ ಒಳಗಡೆ ಆರಾಧನೆ ಆಗುತ್ತೆ.
ಏನೇ ತೊಂದರೆ ಇದ್ರೂ ಫಸ್ಟ್ ಇಲ್ಲಿ ಇಟ್ಕೊಂತೈತಿ. ಇಲ್ಲಿ ಹೇಳ್ತೀವಲ್ಲ ಇವು ಮುಖ್ಯ ದ್ವಾರಪಾಲಕರು ಅಂತ ಹೇಳ್ತಿರಲ್ಲ, ಆ ರೀತಿ ಅಂದರೆ ಸೆಕ್ಯುರಿಟಿ ಇರ್ತಾರೆ ಇವ್ರಿಗೆ ಇದು ಕೊಡ್ಬೇಕು, ಇಲ್ಲಿ ದೈವಶಕ್ತಿನ ಒಳಗಡೆ ಆಹ್ವಾನ ಮಾಡ್ಕೊಬೇಕಲ್ಲ, ಆ ರೀತಿ ಇದು. ಮೊದಲಿಗೆ ಪ್ರತಿಯೊಂದು ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ಒಂದು ಪೂಜೆ ಆಗಲಿ, ಸಂಕಲ್ಪ ಆಗಲಿ, ನಿನಗೆ ಯಾವುದೇ ನಾವು ಹಿಂದೂ ಸಂಪ್ರದಾಯದಲ್ಲಿ ನಾವು ಏನೇ ಒಂದು ಪೂಜೆ ಸಂಕಲ್ಪ ಮಾಡ್ತೀವಿ ಅಂದರೆ ಸಂಕಲ್ಪ ಇರಬೇಕು ಮೇನು. ಓಕೆ. ಯಾಕಂದರೆ ಮನೆಗೊಂದು ಒಳ್ಳೆಯದಾಗಬೇಕು, ಶಾಂತಿ ಆಗಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು, ಇದೆಲ್ಲ ಆಗಬೇಕು ಅಂತಂದು ಸಂಕಲ್ಪ ಆಗಬೇಕು. ಸಂಕಲ್ಪ ಮಾಡ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಿದು. ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ತೀನಿ. ಕರ್ಪೂರ ಇಲ್ಲಿನೂ ಅಷ್ಟೇ. ಇಲ್ಲಿ ಏನಂತಂದರೆ ಮೇನ್ ಮುಖ್ಯದ್ವಾರದಲ್ಲಿ ಒಂದು ಬಂಧನ ಆಗಿರ್ತೈತಲ್ಲ, ದಿಗ್ಬಂಧನ ಅಂತಂದಾದಾಗ ನಾವು ಹೇಳ್ದವಲ್ಲ ಇದು ಒಳಗಡೆ ದೈವಶಕ್ತಿನ ಒಳಗಡೆ ಹೋಗ್ಬೇಕಂತಂದರೆ ಈ ಕಟ್ಟು ಒಡಿಬೇಕಿದು. ಈ ದೃಷ್ಟಿದೋಷ ಅಂತೇಳಿ ಒಡೆದು ಕ್ಲಿಯರ್ ಆದಾಗ ದೈವಶಕ್ತಿ ಒಳಗಡೆ ಓದೈತೆ. ಇಲ್ಲಿ ಒಂದು 2 ನಿಮಿಷ ಇಲ್ಲ ಒಂದು 5 ನಿಮಿಷ ಅವ್ರ ಮನೆ ದೇವ್ರದೇ ಆಗಲಿ ಇಲ್ಲಾಂದರೆ ಮಂತ್ರದ ಆಗಲಿ, ಅವ್ರಿಗೇನೋ ಗೊತ್ತಿರೋದು ಕೆಲವು ಮಂತ್ರಗಳಿರ್ತವೆ ಮಾಡ್ಕೊಬೋದು, ಇಲ್ಲಾಂದರೆ ಅವ್ರ ಮನೆ ದೇವ್ರದ್ದು, ಇಲ್ಲಂತಂದರೆ ನರಸಿಂಹಸ್ವಾಮಿದು ಓಂ ನಮೋ ನರಸಿಂಹಾಯ ನಮಃ ಅಂತಲೂ ಮಾಡ್ಬೋದು. 108 ಸರಿ ಮಾಡಿ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇದು ಇದನ್ನು ಕ್ಲೀನಾಗಿ ಕಟ್ ಮಾಡಬೇಕು. ಈಗ ಇದು ಹೊಡೆದಾಕಿದ್ರೆ ಕ್ಲಿಯರೆನ್ಸ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಇರುತ್ತೆ, ಅದನ್ನೇನು ಮಾಡಬೇಕು ಅಂತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀವಿ. ಓಕೆ. ಇದೆಲ್ಲ ಆಯಿತು, ಸಂಕಲ್ಪ ಆಯಿತು, ಇದ್ರದ್ದೆಲ್ಲ ಆದಮೇಲೆ ಇನ್ನೇನು ಕರ್ಪೂರ ಉರಿತಾ ಇರಬೇಕು ಹಿಂಗೆ. ಯಾಕಂತಂದ್ರೆ ಒಂದು 2-3 ನಿಮಿಷ ಉರಿದಾಗ ಈ ನೆಗೆಟಿವ್ಗಳು ಏನೇನು ಇರ್ತಾವಲ್ಲ ಸುತ್ತೂ ಯಾವುದೇ ಅಷ್ಟೇ ಒಂದು ಕರ್ಪೂರ ಅಂತಂದರೆ ಒಂದು ಬೆಂಕಿನಾಗ ಸುಡಬೇಕು, ಅವು ಬೆಂಕಿನಾಗೆಲ್ಲ ಸುಟ್ಟು ಇದು ಬೂದಿ ಆದಾಗ ಮನೆ ಒಳಗಡೆ ನೆಮ್ಮದಿ ಶಾಂತಿ ಆಗೋಕೆ ಒಂದು ಇದಾಗೈತೆ. ಇವಾಗ ನಾವು ಸಂಕಲ್ಪ ಆಯಿತು ಇದಾಯ್ತಲ್ಲ, ಇದನ್ನ ನಿಮ್ಗೆ ಹೊಡಿಬೇಕದು ಒಂದೇ ಎಟ್ಕೇನೆ, ಅದು ಕ್ಲಿಯರ್ ಮಾಡ್ಕೊಬೇಕದು. ಕೆಂಪು ಮಾಡಬೇಕಾ, ಕೆಂಪು ಈ ಥರ ಮಾಡಿಬಿಟ್ಟು ದೃಷ್ಟಿದೋಷ ಎಳಿಬೇಕ ಕೆಂಪು ಮಾಡಿ ಈ ಕಡೆಗೆ ಒಂದು ಇರಬೇಕದು ನೋಡಿ, ಈ ಥರ ನೀಟಾಗಿ ಹೊಡಿಬೇಕದು. ಸೊ ಇದು ನೀಟಾಗಿ ಕಟ್ಟಾದರೆ ನೀಟಾಗಿ ಹೋಗೈತೆ ಅಂತ. ಹಾಂ, ಈಗ ಹೋಗ್ಬೇಕಾದ್ರೆ. ಓಕೆ, ಸೂಪರ್. ಹ್ಞೂ, ಆಯ್ತು. ಈಗ ಮೇನ್ ಬಾಕಲು ಪೂಜೆ ಮಾಡಬೇಕು. ಮನೆ ಅಂತಂದರೆ ನಾವೇನು ಹೇಳ್ತೀವಿ ಅಂದರೆ ಮೇನ್ ಬಾಕಲು ಪೂಜೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ನಮಗೆ ಬಾಕಲು ಇಂಪಾರ್ಟೆಂಟ್. ಏನೇ ಒಂದು ವಸ್ತುಗಳಾಗಲಿ, ನಾವು ಏನೇ ಒಂದು ದೈವಶಕ್ತಿ ಆಗಲಿ, ನಾವೇ ಆಗಲಿ ಹೋಗ್ಬೇಕಂತಂದರೆ ಮನೆಯ ಮುಖ್ಯ ದ್ವಾರ ಅಂತ ಹೇಳ್ತೀವಿ. ಈ ದ್ವಾರ ನೀಟಾಗಿ ಶುದ್ಧವಾಗಿದ್ದಾಗ ದೈವಶಕ್ತಿಗೆ ಒಂದು ಹೋಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಮೇನ್ ಮುಖ್ಯ ದ್ವಾರ ಪೂಜೆ. ಈಗ ತಡೆ ಹೊಡೆದಾಯ್ತು, ಈಗ ಪೂಜೆ ಮಾಡಿ ಪೂಜೆ ಮಾಡಲು. ಓಕೆ. ಸೊ ಇದು ಕಂಪ್ಲೀಟ್ ಆಯ್ತು. ಈಗ ಕಂಪ್ಲೀಟ್ ಆಯ್ತು. ಸೊ ಇದರಿಂದ ಏನೆಲ್ಲ ಒಂದು ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಇದು. ಮೊದಲೇ ಹೇಳ್ದಂಗೆ ಫಸ್ಟು ಒಂದು ಮೇನು ಒಂದು ಮನೆ ದೇವ್ರನ್ನ ಒಳಗಡೆ ತಗೊಳಂಥದ್ದು ಫಸ್ಲು ಪೂಜೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಒಂದು ಮನೆಯಕ್ಕೆ ಒಂದು ಮುಖ್ಯ ದ್ವಾರನೇ ಮೇನು ಅಂತ ಹೇಳ್ತೀವಿ ನಾವು. ಆ ತಾಯಿಗೆ ಒಂದು
ಅಂದರೆ ಒಂದು ತಾಯಿ ಅಂತ ಹೇಳ್ತೀವಿ ನಾವು. ಆ ತಾಯಿಗೆ ನಾವು ಎಷ್ಟು ನೀಟಾಗಿ ಒಂದು ಪೂಜೆ ಮಾಡಿ ಆ ತಾಯಿಗೆ ಒಂದು ಸೇವೆ ಮಾಡಿ ಇದು ಮಾಡ್ಕೊಂಡು ಒಳಗಡೆ ಬಲಗ ಅಂದರೆ ಪೂಜೆ ಎಲ್ಲ ಆದಮೇಲೆ ಅಂದರೆ ಬಲಗಾಲು ಇಟ್ಕೊಂಡು ಒಳಗಡೆ ಹೋಗಬೇಕು. ಹೋದಾಗ ಆ ಇರೋಂಥ ನೆಗೆಟಿವ್ಗಳು ಎಲ್ಲ ಕಿತ್ತೋಗಿ ಒಂದು ಮನಸ್ಸಿಗೆ ನೆಮ್ಮದಿ, ಒಂದು ದೈವಾಕರ್ಷಣೆ ಆಗ್ತೈತೆ. ಹೋಗೋ ಕೆಲಸಗಳು ಮಾಡೋಂಥ ಕೆಲಸಗಳು ಸಕ್ಸಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೂಪರ್. ಓಕೆ, ನಮಸ್ಕಾರ.